ಯುವರಾಜರ ಪಟ್ಟಾಭಿಷೇಕ ಆಗೋದ್ರಿಂದ ಯಾರಿಗೆ ತೊಂದರೆ ಇದೆ? ಯಾರು ಹಾಗೆ ಹೇಳ್ತಿರಲು ಸಾಧ್ಯ? ರಾಜಮಾತೆ ನಾಗಾಜಮ್ಮ, ಬಾಯಿ ಬಂದಾಗ ಮಾತಾಡಬೇಡಿ. ಒಂದು ಹೋಗಿ ಮತ್ತೊಂದಾದಿತ್ತು. ಎಚ್ಚರ, ನಾಲ್ಗೆ ಮೇಲೆ ಹಿಡಿತ ಇರ್ಲಿ. ಜೋಕೆ? ಅಯ್ಯೋ, ನಿಜ ಹೇಳ್ತಿದ್ದೀನಿ. ಕಣ್ಣಲ್ಲಿ ಕಂಡಿದ್ನ ಕಿವಿಲ್ ಕೇಳಿದ್ದೆ ಅಂತೀನಿ. ಅದೇಕ್ ಸಾಧ್ಯ? ಅದೇಕ್ ಸಾಧ್ಯ ಗೋರತ್ತೆ? ನನ್ನನ್ನ ಸ್ವಂತ ಮಗಳಂತೆ ನೋಡಿಕೊಂಡ ತಾಯಿಯವರು, ನನಗೆ ತಾಯಿ ಇಲ್ಲ ಅನ್ನೋ ಕೊರತೆನ ನೀಗಿಸೋಕೆ ಸಿಕ್ಕಿರೋ ತಾಯಿ ಅಂತ ಭಾವಿಸಿದ್ದೇನಲ್ಲ. ಅರಮನೆಯ ಅಂತರಂಗದ ಹುತ್ತದಲ್ಲಿ ಯಾವ ಹಾವಿದೆ ಎಂಬುದನ್ನು ಹೇಗೆ ಹೇಳಲಿ ಯುವರಾಣಿಯವರೇ? ನಾನು ಕಂಡಿದ್ದನ್ನ ಕೇಳಿದ್ದನ್ನ ಮಾತ್ರ ಹೇಳುತ್ತಿದ್ದೇನೆ. ಬೇರೆ ಯಾರಾದರೂ ಗಮನಿಸಿದರೆ? ಇಲ್ಲ ಯುವರಾಣಿಯವರೇ. ಹಾಗಾದರೆ ನಿಮ್ಮ ಕಣ್ಣು ಮಂಜಾಗಿದೆ, ಕಿವಿ ಕಿವುಡಾಗಿದೆ. ಹಾಗೆ ತಿಳಿಯಿರಿ, ಹಾಗೆ ತಿಳಿಯಿರಿ. ಈ ವಿಷಯವನ್ನ ಬೇರೆ ಯಾರಲ್ಲೂ ಹೇಳಬೇಡಿ. ಮೊದಲು ನಾಗವೇಣಿಗೆ ಈ ಹೂವನ್ನು ಕೊಟ್ಟು ಬನ್ನಿ. ಹೊರಡಿ. ಈ ಸುದ್ದಿಯನ್ನಲ್ಲ, ಇದು ಇಲ್ಲೇ ನಿಮ್ಮಲ್ಲೇ ಹಿಂಗೆ ಹೋಗಬೇಕು. ಹೊರಡಿ. ಯುವರಾಣಿಯವರು, ನಾನು ನಿಮಗಾಗಿ, ನಿಮ್ಮ ಒಳಿತಿಗಾಗಿ. ಮುಂದೆ ಮಾತನಾಡಬೇಡಿ, ನನ್ನ ನಂಬಿಕೆಯ ಬೇರುಗಳನ್ನು ಕೀಳಬೇಡಿ. ನನ್ನ ನೆಮ್ಮದಿಯ ತಂಗಾಳಿಯಲ್ಲಿ ಉರಿಗಾಳಿಯ ಬೀಳಿಸಬೇಡಿ. ದಯಮಾಡಿ ಇಲ್ಲಿಂದ ಹೊರಡಿ, ಹೋಗಿ. ಇದೇನ್ ಮಗಳೇ, ಸಾಮಾನ್ಯ ಹೆಣ್ಣುಮಗಳಂತೆ ಇನ್ನೂ ಕಣ್ಣೀರ್ ಹಾಕ್ತಾ ಇದೀಯಾ? ಇನ್ನು ಮುಂದೆ ನೀನು ಬಿದ್ದನೂರಿನ ರಾಣಿ ಆಗೋಳು. ಕೆಳದಿಯ ರಕ್ಷಣೆ ಹೊಣೆ ನಿನ್ನದು ಮಗಳೇ. ದುಷ್ಟ ಶಕ್ತಿಗಳನ್ನು ಎದುರಿಸಿ ನಿಲ್ಲು. ಶಂಕರ ಯಾವತ್ತೂ ನಿನ್ನ ಬೆನ್ನಿಗಿದ್ದು ಕಾಯ್ತಾನೆ. ನಾನು ನಿನ್ ಜೊತೆನೆ ಇದ್ದೀನಲ್ವಾ? ಧೈರ್ಯಂ ಸರ್ವತ್ರ ಸಾಧನ. ಪ್ರಭುಗಳು ತುಂಬಾ ದಣಿದಂತಿದೆ ಈ ವಯಸ್ಸಿನಲ್ಲಿ. ಅದೆಂಥ ದಣಿವು ಚೆನ್ನ? ಮಾನಸಿಕವಾಗಿ ದಣಿವಾಗಿದೆ ಅಷ್ಟೆ.
ನಿಂದೇನಾದರೂ ಮನಸ್ಸಿಗೆ ನೋವಾಯಿತೆ ಪ್ರಭುಗಳೇ? ಮನಸ್ಸಿಗೆ ಮುದ ನೀಡುವ ತಾಣವಿದ್ದರೆ ಅದು ಇಲ್ಲೇ ನಿನ್ನಲ್ಲೇ. ನಿನ್ನನ್ನು ನೋಡಿದರೆ ಅದೆಷ್ಟೋ ದಣಿವಾರುತ್ತದೆ ಚೆನ್ನ. ಮೊದಲು ಅರಮನೆಯಲ್ಲಿ ನನ್ನ ಸುಖ ದುಃಖವನ್ನು ಕೇಳುವವರೇ ಇರಲಿಲ್ಲ. ಈಗ ನೀನಿದ್ದೀಯ, ಅಕ್ಕಯ್ಯ ಇದ್ದಾರೆ. ಮೊದಲು ಅಣ್ಣ ಅತ್ತಿಗೆ ಇದ್ದರಲ್ಲ? ಇದ್ದರು. ಅವರವರ ಕಾರ್ಯಭಾರ ಅವರಿಗೆ ದೊಡ್ಡದಲ್ಲವೇ? ಅವರಿಗೆ 108 ಸಮಸ್ಯೆಗಳು, ಅದನ್ನು ನಾನೇ ಪರಿಹರಿಸಬೇಕಿತ್ತು. ಈಗ ಏನೇ ಸಮಸ್ಯೆ ಎದುರಾದರೂ ಅಕ್ಕ ಇದ್ದಾರೆ. ಮತ್ತೆ ದಣಿವೇಕೆ ಮಾಡಿಕೊಳ್ಳುತ್ತೀರಿ? ಹಾಯಾಗಿರಿ. ಹಾಗಂತ ವಯಸ್ಸಾದ ಅಕ್ಕನ ಬಳಿ ದುಡಿಸಿಕೊಳ್ಳಲಾದಿತೆ? ನಿಮಗೆ ಪಟ್ಟಾಭಿಷೇಕವಾಗಿ ಬಿಟ್ಟರೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತದೆ ನೋಡಿ. ಹಾಗೆಯೇ ನಿಮ್ಮ ಅಕ್ಕನವರಿಗೂ ತಲೆಬಿಸಿ ಕಡಿಮೆಯಾದಿತ್ತಲ್ಲವೇ? ಛೆ, ಎಲ್ಲಿ ಹೋದರೂ ನನ್ನ ಪಟ್ಟದ್ದೇ ಪ್ರಶ್ನೆ. ನನಗಂತೂ ಉತ್ತರಿಸಿ ಸಾಕಾಗಿದೆ ಚೆನ್ನ. ಯಾಕೆ ಬೇಸರಗೊಂಡಂತಿದೆ? ಮಹಾರಾಜರಿಲ್ಲದ ಅರಮನೆಯಲ್ಲಿ ಈ ಪ್ರಶ್ನೆ ಉದ್ಭವಿಸುವುದು ಸಹಜ ಅನ್ನುವುದು ಚಾಣಕ್ಯನ ಧರ್ಮಶಾಸ್ತ್ರ. ಮೇಲಾಗಿ ನಿಮ್ಮ ವಿವಾಹದ ಮರುದಿನವೇ ಪಟ್ಟಾಭಿಷೇಕ ನಡೆಯಬಹುದಿತ್ತು. ನಂತರದ ದಿನಗಳು ಅಷ್ಟೊಂದು ಪ್ರಶಸ್ತವಾಗಿಲ್ಲ ಎಂಬ ಮಾತು ಅರಮನೆಯ ಜನರಿಂದಲೇ ಬಂತು. ಈಗ ಏನಂತೆ ಪ್ರಭು? ಈಗಲೂ ಅದೇ ಮಾತು ಅರಮನೆ ಜನರಿಂದ, ದಿನಗಳು ಪ್ರಶಸ್ತವಾಗಿಲ್ಲವಂತೆ. ರಾಜಪುರೋಹಿತರು ಏನು ಹೇಳುತ್ತಾರೆ? ಅವರು 6 ಮಾಸವಾದರೂ ಮುಂದಕ್ಕೆ ಹಾಕುವುದು ಶುಭವೆನ್ನುತ್ತಾರೆ. ಅಮ್ಮ, ಅದೇ ನಿಮ್ಮ ಅಕ್ಕ ಏನು ಹೇಳುತ್ತಾರೆ ಪ್ರಭು? ಅಕ್ಕನಿಗೆ ವಲ್ಲಭ ಪಂಡಿತರ ಮೇಲೆ ಹೆಚ್ಚು ಭರವಸೆ. ಆತನು 6 ಮಾಸಗಳು ಒಳ್ಳೆ ನಕ್ಷತ್ರಗಳಿಲ್ಲ, ಸುಮಾರಾಗಿದೆ. ಒತ್ತಾಯವಾಗಿ ಮಾಡಿದರೆ ಅವಘಡಗಳು ಸಂಭವಿಸುತ್ತದೆ ಅನ್ನುತ್ತಾರೆ ರಾಣಿ. ಹಾಗನ್ನುತ್ತಾರ? ಒತ್ತಾಯ ಯಾರದ್ದು ಪ್ರಭು? ಅಕ್ಕನವರದ್ದೇ. ಆಕೆ ಒತ್ತಾಯ ಮಾಡಿಯಾಳೆ, ನನ್ನ ಶ್ರೇಯಸ್ಸನ್ನೇ ಬಯಸುವವಳು. ಶ್ರೇಯಸ್ಸನ್ನು ಬಯಸುವವರು ಅರಮನೆಯಲ್ಲಿ ಇದ್ದಾರೆಯೇ? ಹಾಗಲ್ಲ ಚೆನ್ನ. ನಮ್ಮ ಮಹಾಮಂತ್ರಿಗಳು, ಮಂತ್ರಿಮಂಡಲದವರಿಗೆ ನಾನು ಬೇಗ ಪಟ್ಟಕ್ಕೆ ಬರಬೇಕೆಂಬ ಆತುರ. ರಾಜಪುರೋಹಿತರನ್ನೇ ಸ್ವತಃ ಕರೆಸಿ ಕೂಡ ಪ್ರಸ್ತಾಪಿಸಿದ್ದಾರೆ. ವಲ್ಲಭ ಪಂಡಿತ ಹೇಳಿದ್ದನ್ನು ಕೇಳಿಸಿಕೊಂಡು ಹೇಳಿರಬಹುದೇ ಎನ್ನುವಂತೆ ರಾಜಪುರೋಹಿತರು ಅದೇ ಮಾತನ್ನು ತಮ್ಮ ಶೈಲಿಯಲ್ಲಿ ಹೇಳಿದ್ದಾರೆ. ಅದೇನೋ ಮಂತ್ರಿಮಂಡಲದವರಿಗೆ ನನ್ನ ಅಕ್ಕಳೆಂದರೆ ಸಂಶಯ. ಆಕೆಯನ್ನವರು ನಂಬುವುದಿಲ್ಲ, ಸಹಿಸುವುದೂ ಇಲ್ಲ. ಹಿಂದೆ ನಡೆದ ಘಟನೆಗಳನ್ನೇ ಸದಾ ಮೆಲುಕು ಹಾಕುವ ಈ ಮುದುಕರಿಗೆ ನನ್ನ ಅಕ್ಕನೆಂದರೆ ಒಳ ಒಳಗೆ ಅದೆಂಥದೋ ಅಸಹನೆ. ಹೀಗಾಗಿ ಅನೇಕ ಸಲ ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ ಎಂದು ಅರ್ಥವಾಗದೆ ನಿರ್ಣಯವನ್ನು ತೆಗೆದುಕೊಳ್ಳುವಲ್ಲಿ ಅಣ್ಣ ಭದ್ರಪ್ಪ ನಾಯಕರಿಗೂ ಕೂಡ ಸಂದಿಗ್ಧ ಪರಿಸ್ಥಿತಿ ಎದುರಾದುದುಂಟು. ನಿಮಗಂತ ಪರಿಸ್ಥಿತಿ ಎದುರು ಆಗಿಲ್ಲವಲ್ಲ ಬಿಡಿ. ಏಕೆಂದರೆ ಅಕ್ಕನೆಂದರೆ ನನ್ನ ಪಾಲಿನ ಗುರು, ದೈವ, ಮಾರ್ಗದರ್ಶಿ ಎಲ್ಲ. ಒಡ ಹುಟ್ಟಿದ ಆಕೆಯನ್ನಲ್ಲದೆ ಮತ್ಯಾರನ್ನು ನಂಬಲಿ ರಾಣಿ? ರಾಜನಾದವನು ಯಾರನ್ನೂ ನಂಬಬಾರದು. ತನ್ನನ್ನು ಕಣ್ಣಿನಿಂದ ಕಂಡರೂ ಪ್ರಮಾಣಿಸಿ ನೋಡಬೇಕು ಎಂಬುದು ಚಾಣಕ್ಯ ನೀತಿ. ಇದೆಲ್ಲ ಎಲ್ಲಿ ಕಲಿತುಕೊಂಡಿರೋ ರಾಣಿಯವರು? ಇದೇ ರಾಣಿಯವರು ಚಾಣಕ್ಯ, ಕೌಟಿಲ್ಯ, ವಿದ್ಯಾರಣ್ಯ, ವಾಲ್ಮೀಕಿ, ವ್ಯಾಸ ಇವರೆಲ್ಲರ ಬಗ್ಗೆ ಅರಿತಿರಬೇಕು, ಪಂಚತಂತ್ರಗಳನ್ನು ಓದಿರಬೇಕು ಅಂತ ನಮ್ಮ ಗುಂಡುಮಾವ ಗ್ರಂಥಗಳನ್ನು ಕಳಿಸಿಕೊಟ್ಟಿದ್ದಾರೆ, ಓದುತ್ತಿದ್ದೇನೆ. ಅಂದರೆ ನಮ್ಮ ಅಕ್ಕನನ್ನು ನಂಬಬಾರದೆಂದೇ ನಿಮ್ಮ ಅಭಿಪ್ರಾಯ? ನಂಬಿದರೂ ನಂಬದಂತಿರಬೇಕು. ರಾಜನಾದವನಿಗೆ ಸ್ವಯಂ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಿರಬೇಕು ಎನ್ನುತ್ತದೆ ರಾಜನೀತಿ. ಹಾಗೆಂದರೆ ಸಾಮರ್ಥ್ಯ ನಮಗಿಲ್ಲವೆಂದೇ? ಈಗ ಚೆನ್ನಾಯಿತು. ನಾನು ಹೇಳುತ್ತಿರುವುದು ನೀತಿ ಶಾಸ್ತ್ರ, ರಾಜ ನಿರ್ಣಯಗಳ ಬಗ್ಗೆ, ನಿಮ್ಮ ಬಗ್ಗೆ ಅಲ್ಲ. ಏಕೆಂದರೆ ನೀವಿನ್ನೂ ರಾಜಪದವಿ ಪಡೆದಿಲ್ಲವಲ್ಲ.
ನೀವೇಕೆ ಅಪಾರ್ಥ ಮಾಡಿಕೊಳ್ಳುತ್ತೀರಿ ಪ್ರಭು? ನನಗಿನ್ನೂ ಸಿಂಹಾಸನ ದಕ್ಕಲಿಲ್ಲವೆಂದು ಅದೆಷ್ಟು ಸೂಕ್ಷ್ಮವಾಗಿ ಹೇಳಿಬಿಟ್ಟೆ ರಾಣಿ. ಅದೇನೋ ಶಾಸ್ತ್ರ ಪುರಾಣ ಅಂತಲ್ಲ ನಂಬುತ್ತಾರಲ್ಲ. ಎಮ್ಮವರು ಬೆಸಗೊಂಡರೆ ಅದೇ ಶುಭ ಲಗ್ನವಯ್ಯ ಅಂದಿದ್ದಾರೆ ಬಸವಣ್ಣನವರು ಅಲ್ಲವೇ ಪ್ರಭು? ಅಷ್ಟು ತಿಳುವಳಿಕೆ ಈ ಜನಕ್ಕಿಲ್ಲವೇ ಪ್ರಭು? ಮುಂದೇನು ಮಾಡಬೇಕಂತಿದ್ದೀರಿ? ಅದೇ ತಿಳಿಯುತ್ತಿಲ್ಲ. ಸಿಂಹಾಸನ ಶೂನ್ಯವಾಗಿರಬಾರದೆಂಬ ಎದೆಗುದಿ ನನ್ನನ್ನು ಕಾಡುತ್ತಿದೆ ರಾಣಿ. ಅದಕ್ಕೆ ಏನು ಮಾಡಬೇಕೋ ತಿಳಿಯದಾಗಿದೆ. ಏನಾದರೂ ಮಾಡಲೇಬೇಕು. ಇವರಿಗೆ ಅಕ್ಕನ ಮೇಲಿರುವ ವಿಶ್ವಾಸ ನಂಬಿಕೆ ಬೇರೆಯವರಿಲ್ಲ. ನಾನು ನಡೆದ ಸತ್ಯವನ್ನ ಬಹಿರಂಗಪಡಿಸಿದರೆ ಭಂಗಕ್ಕೊಳಗಾಗುವಳು ನಾನೇ. ಏನಾದರೂ ಮಾಡಬೇಕು, ಮಾಡಲೇಬೇಕು. ಏಕೋ ಎಲ್ಲವೂ ಗೊಂದಲವಾಗುತ್ತಿದೆ ಎಂದು ನಮಗನಿಸುತ್ತಿದೆ ಗುರುಗಳೇ. ನಮಗೂ ಹಾಗೆ ಅನಿಸುತ್ತದೆ. ಇದೆಲ್ಲ ಅರಮನೆಯಲ್ಲಿ ಸಹಜ ಬಿಡಿ ಮಹಾರಾಣಿಯವರೇ. ನಾವಿನ್ನು ಮಹಾರಾಣಿ ಆಗಿಲ್ಲವೇ ಗುರುಗಳೇ? ಹಾಗೇಕೆ ಕರೆಯುತ್ತೀರಿ? ಅದನ್ನು ತಪ್ಪಿಸಲು ಸಾಧ್ಯವಿಲ್ಲವಲ್ಲ. ತಡವಾಗಬಹುದು ಅಷ್ಟೇ, ಪಟ್ಟಾಭಿಷೇಕ ವಿಳಂಬವಾಗುತ್ತಿದೆ. ಅದನ್ನೇ ನಿಮ್ಮೊಡನೆ ಮಾತನಾಡಲೆಂದು ಕರೆಸಿದೆವು. ಹೇಳಿ ಮಹಾರಾಣಿ. ಯುವರಾಜರ ಪಟ್ಟಾಭಿಷೇಕ 6 ಮಾಸಗಳ ಕಾಲ ಮುಂದೂಡುವ ಪರಿಸ್ಥಿತಿ ಬಂದಿದೆಯಂತೆ, ಪ್ರಭುಗಳೇ ಹೇಳಿದರು. ಹೌದು ತಾಯಿ, ಕೊಡಮಂತಾಯ ವಲ್ಲಭ ಹಾಗೆ ಹೇಳಿ ರಾಜಮಾತೆಯ ಬುದ್ಧಿ ಕೆಡಿಸಿದ್ದಾನೆ. ಅವರಿಗೆ ಅವನೆಂದರೆ ಅಪಾರ ನಂಬಿಕೆ. ಅದಕ್ಕೆ ನಮಗಳ ಸಹಮತವಿಲ್ಲವೆನ್ನಿ? ನಮ್ಮ ಮಹಾಮಂತ್ರಿಗಳು, ನಾವು ರಾಜಪುರೋಹಿತರನ್ನು ಕರೆಸಿ ಕೂಲಂಕುಷವಾಗಿ ಚರ್ಚಿಸಿದೆವು. ಆದರೆ ಅವರು ಶನಿ ಪ್ರಭಾವ ಇರುವ ದಿನಗಳು ಗುರುಬಲವೇ ಇಲ್ಲವೆಂದು ಬಿಟ್ಟರು. ಬೇಕಾದರೆ ಮಾಡಬಹುದು, ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು ಎಂದರು. ನೀವುಗಳು ನಂಬಿಬಿಟ್ಟಿರಿ. ಅನ್ಯಥಾ ಶರಣಂ ನಾಸ್ತಿ. ನೆಚ್ಚಿಕೊಂಡ ಎಮ್ಮೆ ಕೋಣವನ್ನು ಇದಂಗಾಯ್ತು ನೋಡಿ. ನೀವುಗಳು ನಂಬಬಾರದಿತ್ತು ಗುರುಗಳೇ. ಅಂದರೆ ತಾವು ರಾಜಪುರೋಹಿತರನ್ನು ನಂಬುತ್ತಿಲ್ಲವೇ? ಅದಕ್ಕೆ ಕಾರಣವಿದೆ. ಉದ್ಯಾನವನದಲ್ಲಿ ಕಿತ್ತ ಹೂಗಳನ್ನ ಮಾಲೆ ಕಟ್ಟಿದೆ. ಅದನ್ನ ನಾಗವೇಣಿಗೆ ಕೊಡಬೇಕೆನಿಸಿತು. ಹಾಗಾಗಿ ನಾಗಜಮ್ಮನ ಕೊಠಡಿಗೆ ಹೋದೆ. ಬಾಗಿಲಲ್ಲೇ ಕಹಿ ಮಾತುಗಳು ಕೇಳಿಸಿದ್ದರಿಂದ ಅನುಮಾನ ಉಂಟಾಯಿತು. ಅಲ್ಲೇ ಮರೆಯಲ್ಲಿ ನಿಂತೆ. ಒಳಗಡೆ ರಾಜಪುರೋಹಿತನಿದ್ದ. ಆತ ರಾಜಮಾತೆಯ ಬೆದರಿಕೆಗೆ ಒಳಗಾಗಿ ನಿಮಗೆಲ್ಲ ಸುಳ್ಳು ಶಾಸ್ತ್ರ ಹೇಳಿದ್ದಾನೆ. ರಾಜಮಾತೆಯದ್ದೇನು ಬೆದರಿಕೆ? ಆತನಷ್ಟೇ ಅಲ್ಲ, ಆತನ ಇಡೀ ಕುಟುಂಬವೇ ಸೂರ್ಯೋದಯವನ್ನು ಕಾಣದಂತೆ ಮಾಡುವೆ ಎಂದು ಬೆದರಿಸಿದ್ದಾರೆ. ಹೀಗಾಗಿ ಆಕೆ ಹೇಳಿದಂತೆ ಗಿಳಿಪಾಠವನ್ನು ಒಪ್ಪಿಸಿದ್ದಾನೆ. ಆಕೆ ಎದುರು ಆತ ಪಶ್ಚಾತ್ತಾಪ ಪಡುವುದನ್ನು ನಾನು ಕಂಡಿದ್ದೇನೆ, ಕೇಳಿದ್ದೇನೆ. ಹೌದೇ, ಇಂಥವರನ್ನು ಕೂಡಲೇ ಸೆರೆಮನೆಗೆ ತಳ್ಳಬೇಕು. ಆ ರಾಜ ಪುರೋಹಿತನನ್ನು ಕರೆಸುತ್ತೇನೆ ತಾಯಿ. ಬೇಡ, ಆತ ಹೆದರಿ ಸುಳ್ಳು ಹೇಳಿದ್ದಾನೆ. ಆಕೆ ಕೊಟ್ಟ ಹಣವನ್ನು ಆತ ಕೈಯಲ್ಲೇ ಮುಟ್ಟಲಿಲ್ಲ. ಅಷ್ಟರ ಮಟ್ಟಿಗೆ ರಾಜ ಪುರೋಹಿತ ಪ್ರಾಮಾಣಿಕ. ಆದರೂ ಅವನನ್ನ ಶಿಕ್ಷಿಸಬೇಕು ತಾಯಿ, ಅವನು ಅಪರಾಧಿ. ಹೌದೇ? ಹಾಗಾದರೆ ರಾಜಮಾತೆಯವರಿಗೆ ಯಾವ ಶಿಕ್ಷೆಯನ್ನು ವಿಧಿಸುತ್ತೀರಿ ಗುರುಗಳೇ? ಅದು 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 ನಮ್ಮಿಂದ ಸಾಧ್ಯವೇ ಮಹಾರಾಣಿಯವರೇ? ಹೀಗಿರುವಾಗ ಆ ಬಡಪಾಯಿಗೆ ಶಿಕ್ಷೆ ವಿಧಿಸಿರುವುದರಲ್ಲಿ ಪ್ರಯೋಜನವೇನು ಗುರುಗಳೇ? ಆತ ಕೂಡ ರಾಜಮಾತೆಯ ಹೆಸರನ್ನು ಹೇಳಲಾರದೆ ಹೇಳದಿರಲಾಗದೆ ಮೃತ ಶಿಕ್ಷೆ ಅನುಭವಿಸ್ತಾನೆ ಹೊರತು ಬಾಯಿ ಬಿಡುವುದಿಲ್ಲ. ನೀವು ಹೇಳುವುದು ಅಕ್ಷರಶಃ ಸತ್ಯ ತಾಯಿ. ಈ ವಿಷಯವನ್ನು ಯುವರಾಜರ ಬಳಿ
ಪ್ರಸ್ತಾಪಿಸಬೇಕಿತ್ತು, ಕಂಡುದನ್ನು ವಿವರಿಸಬೇಕಾಗಿತ್ತು. ಅವರ ಪ್ರೀತಿಯ ಅಕ್ಕನ ಮೇಲೆ ಹೊಸದಾಗಿ ಅರಮನೆಗೆ ಕಾಲಿಟ್ಟ ನಾನು ಜಾಡಿ ಹೇಳಲು ಸಾಧ್ಯವೇ? ಇದು ಧರ್ಮವೇ? ಚೇಚೆ, ಹಾಗಾದರೆ ಅವರು ಮಾಡುತ್ತಿರುವುದು ಧರ್ಮವೇ? ನಮ್ಮವರಿದ್ದಾರಲ್ಲ ಗುರುಗಳೇ, ನಾನು ಹೇಳಿದರೂ ಪ್ರಭುಗಳು ಖಂಡಿತ ನಂಬುವುದಿಲ್ಲ. ಅವರಿಗೆ ಅಕ್ಕನೆಂದರೆ ಅಷ್ಟೊಂದು ವಿಶ್ವಾಸ, ಇದಕ್ಕೆ ಬೇರೆ ದಾರಿಯನ್ನೇ ಕಂಡುಕೊಳ್ಳಬೇಕು. ನಾವು ಅದೇ ಆಲೋಚನೆಯಲ್ಲಿದ್ದೇವೆ. ನೀವೇನಾದರೂ ಸಲಹೆ ಕೊಡುವಿರಾ ಮಹಾರಾಣಿಯವರೇ? ಸಲಹೆ ಅಂತಲ್ಲ, ನನಗೆ ತಿಳಿದಿದ್ದನ್ನು ಹೇಳುತ್ತೇನೆ ಗುರುಗಳೇ. ನೀವುಗಳು ಯಾಕೆ ನಮ್ಮ ಮಾವ ಗುಂಡಾಜೋಯಿಸರ ಬಳಿ ಒಮ್ಮೆ ಶಾಸ್ತ್ರ ಕೇಳಬಾರದು? ಅವರು ತುಂಬಾ ತಿಳಿದುಕೊಂಡಿದ್ದಾರೆ. ನಾ ಕಂಡ ಹಾಗೆ ಅಖಂಡ ದೈವಶಕ್ತಿ ಸಹ ಅವರಿಗಿರುವಂತಿದೆ. ಪ್ರಯತ್ನಿಸಿ ನೋಡಿ, ಕನಿಷ್ಠ ಸತ್ಯಸತ್ಯತೆ ಆದರೂ ತಿಳಿದಿತ್ತಲ್ಲವೇ ಗುರುಗಳೇ? ಒಳ್ಳೆಯ ಸಲಹೆ ತಾಯಿ. ನಾನು ಇವತ್ತೇ ಮಹಾಮಂತ್ರಿಗಳ ಬಳಿ ಈ ವಿಷಯವಾಗಿ ಖಂಡಿತ ಪ್ರಸ್ತಾಪಿಸುತ್ತೇನೆ. ಅವರಂತೂ ಚಡಪಡಿಸುತ್ತಿದ್ದಾರೆ ತಾಯಿ. ಈ ವಿಷಯ ನಮ್ಮ ನಮ್ಮಲ್ಲೇ ಇರಲಿ ಗುರುಗಳೇ. ಖಂಡಿತ ಮಹಾರಾಣಿಯವರೇ. ಗುರುಗಳೇ, ರಾಣಿಯವರೇ, ಪಾನಕ. ನೀನಿನ್ನೂ ಹೊರಡು. ಅಪ್ಪಣೆ ಮಹಾರಾಣಿ. ಶರಣು ಮಹಾರಾಣಿ. ಶರಣು ಶರಣಾರ್ಥಿ. ನಾನಿನ್ನು ಹೊರಡಲು ಅಪ್ಪಣಿಯೇ? ದಯಮಾಡಿಸಿ. ಚೆನ್ನಮ್ಮ.